ಶ್ರೀನಿವಾಸರಿಗೆ ದೇವಸ್ಥಾನವನ್ನು ಕಟ್ಟಿದ ದೊಡ್ಡ ಭಕ್ತರಾದ ತೊಂಡಮಾನ್ ಚಕ್ರವರ್ತಿ ಆ ಸ್ವಾಮಿಯೇ ಕ್ಷಮಿಸಕಾಗದೇ ಇರೋ ತರ ದೊಡ್ಡ ಪಾಪವನ್ನು ಮಾಡಿದ್ರು. ನಿಜ ಹೇಳಬೇಕಂದ್ರೆ ಅವರು ಮಾಡಿದ ತಪ್ಪಿಂದಾನೆ ಇವಾಗ ಸ್ವಾಮಿಯನ್ನು ನಿಜವಾದ ರೂಪದಲ್ಲಿ ನೋಡಕಾಗದೆ ಅವರನ್ನ ವಿಗ್ರಹದ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ತೊಂಡಮಾನ್ ಚಕ್ರವರ್ತಿ ಮಾಡಿದ ಅಷ್ಟು ದೊಡ್ಡ ಪಾಪ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಒಂದಾನೊಂದು ಕಾಲದಲ್ಲಿ ಕೂರ್ಮುಡು ಅನ್ನುವ ಒಬ್ಬ ವ್ಯಕ್ತಿ ಇದ್ರು. ಕೂರ್ಮುಡುವಿಗೆ ತನ್ನ ತಂದೆ ಅಂದ್ರೆ ಅಷ್ಟು ಪ್ರೀತಿ. ಅವರ ತಂದೆ ತೀರ್ಕೊಂಡ ನಂತರ ಕೂರ್ಮುಡು ಅವರ ಆಸ್ತಿಯನ್ನು ಗಂಗೆ ನೀರಿನಲ್ಲಿ ಹಾಕೋದಕ್ಕೋಸ್ಕರ ತನ್ನ ಹೆಂಡತಿ ಹಾಗೂ ಮಗನ ಜೊತೆ ಹೊರಟ್ರು. ಹೋಗುವ ದಾರಿಯಲ್ಲೇ ಅವರಿಗೆ ಅವರ ಹೆಂಡತಿ ಗರ್ಭಿಣಿಯಾಗಿರೋ ವಿಷಯ ತಿಳಿಯಿತು. ಅವರು ಗರ್ಭಿಣಿ ಅನ್ನೋದ್ರಿಂದ ಅವರಿಂದ ಸರಿಯಾಗಿ ನಡಿಲಿಕ್ಕಾಗ್ಲಿಲ್ಲ. ಕೂರ್ಮುಡುಗೆ ಒಂದು ಕಡೆ ಅವರ ತಂದೆಯ ಆಸ್ತಿ, ಇನ್ನೊಂದು ಪಕ್ಕ ತನ್ನ ಹೆಂಡತಿ ಹಾಗೂ ಮಗ ತುಂಬಾ ಭದ್ರವಾಗಿರುವ ಒಂದು ಜಾಗದಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರು. ಆವಾಗ ಕೂರ್ಮುಡುಗೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ನೆನಪಾಯಿತು. ತಕ್ಷಣ ಕೂರ್ಮುಡು ತೊಂಡಮಾನ್ ಚಕ್ರವರ್ತಿಯ ಹತ್ತಿರ ತನ್ನ ಮಗ ಹಾಗೂ ಹೆಂಡತಿಯನ್ನು ಕರ್ಕೊಂಡು ಹೋದ್ರು. ರಾಜರಿಗೆ ನಮಸ್ಕಾರ ಮಾಡಿ, ರಾಜ, ನನ್ನ ತಂದೆಯ ಆಸ್ತಿಯನ್ನು ನಾನು ಗಂಗಾ ನೀರಿನಲ್ಲಿ ಬಿರ್ಸಕ್ಕೋಗ್ತಾ ಇದ್ದೀನಿ. ಅಷ್ಟು ದೂರ ಬರ್ಲಿಕ್ಕೆ ನನ್ನ ಹೆಂಡತಿ ಹಾಗೂ ಮಗನಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ನಾನು ಅಲ್ಲಿಗೆ ಹೋಗಿ ಬರೋ ತನಕ ಅವರಿಬ್ಬರನ್ನು ಇಲ್ಲೇ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳಿದ. ಆವಾಗ ತೊಂಡಮಾನ್ ರಾಜ ಅವರ ಹತ್ತಿರ, ನಾನು ಅವರನ್ನ ಜೋಪಾನವಾಗಿ ನೋಡ್ಕೊಳ್ತೀನಿ, ನೀವು ಭದ್ರವಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದನ್ನು ಕೇಳಿದ ಕೂರ್ಮುಡು ಸಂತೋಷದಿಂದ ಅಲ್ಲಿಂದ ಹೊರಟ. ತೊಂಡಮಾನ್ ಚಕ್ರವರ್ತಿ ಕೂರ್ಮುಡುವಿನ ಹೆಂಡತಿ ಹಾಗೂ ಮಗನನ್ನು ಅವರ ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಇರುವ ಒಂದು ಅಂದವಾದ ಜಾಗದಲ್ಲಿ ಅವರಿಬ್ಬರನ್ನ ಇಟ್ಟಿದ್ರು. ಅವರಿಗೆ ಆ ಹಲವು ದಿನಗಳಿಗೆ ಬೇಕಾಗಿರುವ ಬಟ್ಟೆ ಆಹಾರ ಎಲ್ಲವನ್ನು ಕೊಟ್ಕಳಿಸಿ ಕಾವಲರುಗಳನ್ನ ಅಲ್ಲಿಗೆ ಕಳಿಸಿ ಅಲ್ಲಿಗೆ ಕಾವಲೇರಿ ಅಂತ ಹೇಳಿದ್ರು. ಕೆಲವು ದಿನಗಳ ನಂತರ ತೊಂಡಮಾನ್ ರಾಜ ಅವರು ಅಲ್ಲಿ ಇರುವ ವಿಷಯವನ್ನೇ ಮರೆತು ಬಿಟ್ರು. ಕಾವಲರು ಕೂಡ ಅಲ್ಲಿ ಇಲ್ಲ, ಹಾಗೆ ಅಲ್ಲಿದ್ದವರು ಎಲ್ರು ಕೂಡ ಅವರು ಇರೋ ವಿಷಯನ ಮರೆತ್ರು. ಒಂದು ವರ್ಷದ ನಂತರ ಕಾಶಿ ಯಾತ್ರೆಯನ್ನ ಮುಗಿಸ್ಕೊಂಡು ಕೂರ್ಮುಡು ತೊಂಡಮಾನ್ ಚಕ್ರವರ್ತಿ ಹತ್ರ ಬಂದು, ನನ್ನ ಮಗ ಪತ್ನಿ ಎಲ್ಲಿ ರಾಜ ಅಂತ ಕೇಳಿದ್ರು. ತೊಂಡಮಾನ್ ಚಕ್ರವರ್ತಿಗೆ ಆವಾಗ್ಲೇ ಎಲ್ಲ ನೆನಪಾಗಿದ್ದು. ರಾಜನಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗದೆ, ಕೂರ್ಮುಡು, ನಿನ್ನ ಹೆಂಡತಿ ಮಕ್ಕಳು ಎಲ್ರೂ ತುಂಬಾನೇ ಚೆನ್ನಾಗಿದ್ದಾರೆ, ನಿನಗೆ ಒಬ್ಳು ಹೆಣ್ಮಗಳು ಹುಟ್ಟಿದ್ದಾಳೆ, ಎಲ್ರೂ ಒಟ್ಟಿಗೆ ಸೇರಿ ಶ್ರೀನಿವಾಸರನ್ನು ನೋಡೋದಕ್ಕೋಸ್ಕರ ವೆಂಕಟಚಲಕ್ಕೆ ಹೋಗಿದ್ದಾರೆ, ಬೇಗನೆ ಬಂದ್ಬಿಡ್ತಾರೆ, ಅಲ್ಲಿವರೆಗೂ ನೀನು ಛತ್ರದಲ್ಲಿ ಉಳ್ಕೋ ಅಂತ ಹೇಳಿದ್ರು. ಹಾಗಂತ ಏನೇನು ಸುಳ್ಳುಗಳನ್ನ ಹೇಳಿ ತಕ್ಷಣ ಅವರ ಹೆಂಡತಿ ಹಾಗೂ ಮಗು ಇದ್ದ ಜಾಗಕ್ಕೆ ಬಂದು ನೋಡಿದ್ರು. ಆ ಜಾಗದಲ್ಲಿ ಕೂರ್ಮುಡುವಿನ ಪತ್ನಿ ಹಾಗೂ ಮಗು ಸತ್ತೋಗಿ ಅಸ್ಥಿ ಪಂಜರಗಳಾಗಿದ್ರು. ಆವಾಗ ತೊಂಡಮಾನ್ ಚಕ್ರವರ್ತಿ ತುಂಬಾನೇ ಹೆದರಿ ಅಲ್ಲಿಂದ ವೆಂಕಟಾಚಲಕ್ಕೆ ತಕ್ಷಣ ಹೋದ್ರು. ವೆಂಕಟಾಚಲದಲ್ಲಿ ಸ್ವಾಮಿ, ಭೂದೇವಿ, ಶ್ರೀದೇವಿ ತಾಯಿಯ ಜೊತೆ ಇದ್ರು. ತೊಂಡಮಾನ್ ಚಕ್ರವರ್ತಿ ಬರುವ ವಿಷಯ ತಿಳ್ಕೊಂಡ ತಕ್ಷಣ ಶ್ರೀದೇವಿ ಭೂದೇವಿ ಇಬ್ರು ಕೂಡ ಅಲ್ಲಿಂದ ಬಚ್ಚಿಟ್ಕೊಂಡ್ರು. ತೊಂಡಮಾನ್ ರಾಜ ಸ್ವಾಮಿಯನ್ನ ಹುಡ್ಕೊಂಡ್ ಬಂದ್ರು. ಸ್ವಾಮಿ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ, ನೀವೇ ನನ್ನನ್ನ ಕಾಪಾಡ್ಬೇಕು ಅಂತ ಸ್ವಾಮಿ ಹತ್ರ ಹೇಳಿದ್ರು ತೊಂಡಮಾನ್ ರಾಜ. ಆವಾಗ ಸ್ವಾಮಿ, ತೊಂಡಮಾನ್, ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನಿನಗ್ ಗೊತ್ತಾ? ಆಶ್ರಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವರೆಲ್ಲರೂ ಸತ್ತೇ ಹೋದ್ರು, ಇದು ಎಷ್ಟು ದೊಡ್ಡ ಪಾಪ ಗೊತ್ತಾ ಅಂತ ಕೇಳಿದ್ರು. ಆವಾಗ ತೊಂಡಮಾನ್, ಸ್ವಾಮಿ, ನಾನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ನೀವೇ ಕಾಪಾಡ್ಬೇಕು ಅಂತ ಸ್ವಾಮಿ ಹತ್ರ ಬೇಡಿ ಕೇಳ್ಕೊಂಡ್ರು. ಸ್ವಾಮಿ ತಕ್ಷಣ ಕೂರ್ಮುಡುವಿನ ಪತ್ನಿಯ ಆಸ್ತಿ ಹಾಗೂ ಅವರ ಮಗನ ಆಸ್ತಿಯನ್ನು ತಗೊಂಡು ಪಾಂಡವ ತೀರ್ಥಕ್ಕೆ ಹೋದ್ರು. ಅಂತಹ ಪವಿತ್ರ ತೀರ್ಥದಲ್ಲಿ ಸ್ವಾಮಿ ಅವರ ಆಸ್ತಿಗಳೊಂದಿಗೆ ಮುಳುಗಿ ಬಂದಾಗ ಅವರೆಲ್ಲರಿಗೂ ಕೂಡ ಪ್ರಾಣ ಬಂತು. ತೊಂಡಮಾನ್ ಕೂರ್ಮುಡು ಹತ್ತಿರ, ನಿನಗೊಬ್ಳು ಹೆಣ್ಮಗಳು ಹುಟ್ಟಿದಾಳೆ ಅಂತ ಹೇಳಿದ್ರಿಂದ ಆ ತಾಯಿಯ ಗರ್ಭದಲ್ಲೇ ತೀರ್ಹೋದ ಆ ಹೆಣ್ಣು ಮಗುವಿಗೂ ಕೂಡ ಅವರು ಪ್ರಾಣವನ್ನು ಕೊಟ್ಟಿದ್ರು. ಆವಾಗ ತೊಂಡಮಾನ್ ಚಕ್ರವರ್ತಿ ಕೂರ್ಮುಡುವಿನ ಪತ್ನಿ ಹಾಗೂ ಮಕ್ಕಳನ್ನು ಕೂರ್ಮುಡು ಹತ್ರನೇ ಒಪ್ಪಿಸ್ಬಿಟ್ರು. ಆವಾಗ ಆ ಪಾಂಡವ ತೀರ್ಥವನ್ನು ಅಸ್ಥಿ ತೀರ್ಥ ಅಂತಾನೂ ಹೇಳ್ತಾ ಇದ್ರು. ಆವಾಗ ಸ್ವಾಮಿ ತೊಂಡಮಾನ್ ಹತ್ರ, ತೊಂಡಮಾನ್, ನನ್ನ ಭಕ್ತನಾಗಿದ್ದು ನೀನು ಸುಮಾರು ಪಾಪಗಳನ್ನ ಮಾಡ್ತಾ ಇದೀಯಾ, ನಾನಿದ್ದೀನಿ ಅನ್ನುವ ಧೈರ್ಯದಲ್ಲಿ ನೀನು ಪಾಪಗಳನ್ನು ಮಾಡ್ಕೊಂಡೆ ಹೋಗ್ತಾ ಇದೀಯಾ, ಈ ದಿನದಿಂದ ನಾನು ನಿನ್ನನ್ನು ಬಿಟ್ರೆ ಉಳಿದವರಿಗೆ ವಿಗ್ರಹದ ರೂಪದಲ್ಲೇ ದರ್ಶನ ಕೊಡ್ತೇನೆ, ನನ್ನ ಭಕ್ತರು ಎಲ್ಲರಿಗೂ ಕೂಡ ನಾನು ವಿಗ್ರಹದ ರೂಪದಲ್ಲೇ ದರ್ಶನ ಕೊಡ್ತೀನಿ ಅಂತ ಅವರು ತಿರುಮಲೆಯಲ್ಲಿ ವಿಗ್ರಹವಾಗಿ ಬದಲಾದ್ರು. ಓಂ ನಮೋ ವೆಂಕಟೇಶಾಯ ನಮಃ. ಹೀಗೆ ತೊಂಡಮಾನ್ ಚಕ್ರವರ್ತಿ ಮಾಡಿದ ಪಾಪದಿಂದ ಸ್ವಾಮಿಯನ್ನು ಇವಾಗ ನಾವು ವಿಗ್ರಹದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಕೂಡ ತೊಂಡಮಾನ್ ಚಕ್ರವರ್ತಿ ಅಹಂಕಾರ ಕಡಿಮೆ ಆಗ್ಲಿಲ್ಲ. ಆವಾಗ ಸ್ವಾಮಿ ಏನ್ ಮಾಡಿದ್ರು ಅಂತ ತಿಳ್ಕೊಳ್ಬೇಕು ಅಂದ್ರೆ ಪಾರ್ಟ್ 6 ಗೆ ಕಮೆಂಟ್ ಮಾಡಿ.